ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಏನೇ ಆಗ್ಲಿ ಕಣೆ, ನೀನ್ ಇವತ್ ಸತ್ಯ ಹೇಳೇ ರೂಮಿಂದ ಆಚೆ ಹೋಗ್ಬೇಕು. ಸತ್ಯನ? ಯಾವ ಸತ್ಯ ಮೇಡಮ್? ನಿನಗೂ ಆದಿತ್ಯನ್ಗೂ ಏನ್ ಸಂಬಂಧ? ನೀನು ಅವನು ಇವತ್ತು ದೇವಸ್ಥಾನ ತಾನೇ ಹೋಗಿದ್ದು. ಲೇ ಪಾರ್ವತಿ, ನಮ್ಮ ಆದಿತ್ಯನ ಯಾರಿಗೂ ಗೊತ್ತಾಗ್ದಿದ್ದ ಹಾಗೆ ನಿನ್ ಬುಟ್ಟಿಗೆ ಹಾಕೊಳ್ತಾ ಇದೀಯ ತಾನೆ? ಅಯ್ಯೋ ಇಲ್ಲ ಮೇಡಮ್, ನಾನ್ ಯಾಕೆ ಹಾಗೆ ಮಾಡ್ಲಿ? ಲೇ ಸುಳ್ಳು ಹೇಳಿದ್ರೆ ನಾಲ್ಗೆ ಸೀಳಾಕ್ಬಿಡ್ತೀನಿ. ಅಬಾ ಬಾಬಾ ಬಾಬಾ, ನನ್ನ ಕಣ್ಣು ಮುಂದೆನೆ ಅವನನ್ನ ತಬ್ಬಿಕೊಳ್ಳೋದೇನು, ಡ್ಯಾನ್ಸ್ ಮಾಡೋದೇನು, ರೊಮ್ಯಾನ್ಸ್ ಮಾಡೋದೇನು, ಇದೆಲ್ಲ ನನ್ನ ಕಣ್ಮುಂದೆ ಆದ್ರೂ ಸುಳ್ಳು ಅಂತ ನನ್ನನ್ನ ನಂಬಿಸೋದೇನು? ಅಯ್ಯೋ ದೇವ್ರೆ, ನಮ್ಮ ಅರಸನ್ ಕೋಟೆಲಿರೋ ಗೋಡೆಗಳಿಗೆ ಏನಾದ್ರೂ ಕಣ್ಣಿದ್ದಿದ್ರೆ ನಿಮ್ ರಾಸಲ್ಲಿ ಇಲ್ಲೇ ನಾನು ನೋಡತ್ತಾಗ್ದೆ ನೇಣಿಟ್ಟಿರೋ. ನಿನಗೂ ಆದಿತ್ಯನಿಗೂ ಇರೋ ಸಂಬಂಧದ ಬಗ್ಗೆ ನೀನಿವತ್ ನನಗೆ ಹೇಳಲೇಬೇಕು. ಹೇಳೆ, ಬಾಯ್ ಬಿಡೆ ಬಿಡೆ ಬಾಯ್ ಅಂದ್ರೆ ಇವ್ರು ನಿಜ ಹೇಳೋವರೆಗೂ ಗ್ಯಾರಂಟಿ ನನ್ನ ಬಿಡಲ್ಲ ಅನ್ಸುತ್ತೆ. ಏನಪ್ಪ ಮಾಡಲಿದ್ದೇವ್ರೆ? ಏನೇ ಏನ್ ಸುಳ್ಳು ಹೇಳಿ ಯಾಮಾರಿಸ್ಬೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ನಿಜ ಹೇಳೋ, ನಿನಗೂ ಆದಿತ್ಯನಿಗೂ ಯಾಕೆ ಇಷ್ಟೊಂದು ಒಡನಾಟ? ನನಗಿವತ್ ನಿಜ ಗೊತ್ತಾಗ್ಲೇಬೇಕು. ಹೇಳು ಬೊಗ್ಳು ಬಾಯ್ ಬಿಡ ಅಂದ್ರೆ ಸತ್ಯ ಹೇಳಿದ್ರೆ ಸರಿಯೋದಿಲ್ಲಪ್ಪ. ಹಿಂಗಿದ್ದೋಗ್ಬಿಟ್ಲು ಕೋರ್ಟಲ್ಲಿ ಲಾಯರ್ ಪ್ರಶ್ನೆ ಕೇಳಿದಾಗ ಅಪರಾಧಿ ತಲೆ ಸುತ್ತಿ ಬೀಳೋ ತರ ಬಿದ್ದ್ಬಿಟ್ಲಲ್ಲಪ್ಪ. ಸತ್ತಿತ್ತೇನಾದ್ರೂ ಹೋಗ್ಬಿಟ್ಲ. ಆಯಸ್ ಕಟ್ಟಿದೆ, ಬದುಕಿದಾಳೆ. ಪಾರ್ವತಿ ಪಾರ್ವತಿ ಪಾರ್ವತಿ, ಓದೇವ್ರೆ ಈ ಪರಿಸ್ಥಿತಿಲಿ ಏನಾದ್ರೂ ಅಕ್ಕ ಆದಿ ಪ್ರೀತು ಏನಾದ್ರೂ ನೋಡ್ಬಿಟ್ರೆ ನಾನೇ ಇವಳೇನೋ ಮಾಡಿದೀನಿ ಅನ್ಕೊಂಡ್ಬಿಡ್ತಾರೆ. ಅಗ್ಲಿ ಇವಳನ್ನ ತಗೊಂಡೋಗಿ ಹೊರಗಡೆ ಬಿಸಾಕ್ಬಿಡ್ತೀನಿ. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.